ನೀವು ನೋಡ್ತಾ ಇದ್ದೀರಿ ಎ9 ನ್ಯೂಸ್. ನಾನು ಅಮೀನ್ ಸೇಖ್. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಖಂಡಿಸಿ ಜೈನ್ ವಿಶ್ವವಿದ್ಯಾಲಯದ ವಿರುದ್ಧ ದಲಿತ ವಿದ್ಯಾರ್ಥಿ ಪರಿಷತ್ನಿಂದ ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ತಹಶೀಲ್ದಾರರ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಜಾತಿ ನಿಂದನೆ ಮತ್ತು ದೇಶದ್ರೋಹ ಎಸಗಿರುವ ಜೈನ್ ವಿವಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಗುಂಪೊಂದು ನಾಟಕದಲ್ಲಿ ಅಂಬೇಡ್ಕರ್ ಹಾಗೂ ದಲಿತ ಸಮುದಾಯದ ಬಗ್ಗೆ ಅಪಹಾಸ್ಯ ಮಾಡಿ ಅವಮಾನ ಮಾಡಲಾಗಿದೆ. ಅದಕ್ಕಾಗಿ ತಕ್ಷಣವೇ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರಾಜನಕಟ್ಟೆ ಪೊಲೀಸರು ಸಂದೇಶ್ ಅವರನ್ನು ಬಂಧನ ಮಾಡ್ತಾರೆ. ಅವರನ್ನು ಅತ್ಯಾಚಾರ ಮಾಡಿದ್ರ, ದಬ್ಬಾಳಿಕೆ ಮಾಡಿದ್ರ, ಯಾವ ವ್ಯಕ್ತಿಗೆ ಜನಕ್ಕೆ ಜಾತಿಗೋಸ್ಕರ ಜಾತಿ ವಿಚಾರವಾಗಿ ಏನಾದ್ರು ಜಗಳಾಡಿದ್ರ ಇಲ್ಲ. ಈ ದೇಶದಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥ ವಿಚಾರ ನಿಮ್ಮೆಲ್ಲ ಗೊತ್ತ ಮಾಡ್ಕೋಬೇಕು. ಸಂದೇಶ್ ಅವರನ್ನು ಕಸ್ಟಡಿಗೆ ತಗೊಂಡು ಇವತ್ತು 3 ದಿನಗಳಾಯ್ತು. ಭಾರತ ದೇಶದ ಸಂವಿಧಾನ ಹೇಳುತ್ತದೆ, 3 ದಿನಗಳ ಮಟ್ಟಿಗೆ ಕೋರ್ಟ್ ಇವತ್ತ ನಾಳೆ ನಾಡಿದ ವಿಚಾರವಾಗಿ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ. ಈ ವಿಚಾರ ನಮಗರಿಗೆಲ್ಲ ನೋವಿನ ವಿಚಾರ. ಆ ವ್ಯಕ್ತಿ ನಿಮಗಾಗಿ ಹೋರಾಡಿರ್ತಾನೆ, ನಿಮ್ಮ ಮಕ್ಕಳಿಗಾಗಿ ಹೋರಾಡಿರ್ತಾನೆ, ಈ ದೇಶದ ಸರ್ವ ಜಾತಿ ಸರ್ವ ಜನಕ್ಕೋಸ್ಕರ ಹೋರಾಡಿರ್ತಾನೆ ಅಂತ ಸರ್ವ ಸಂದೇಶದವರನ್ನು ನಿನ್ನೆ ಬಂಧನ ಮಾಡಿದ್ದಾರೆ. ಹೀಗಾಗಿ ಈ ವಿಚಾರವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಹೋರಾಟದ ಹುಲಿ ನಮ್ಮ ಶಿವಳಿಗೆ ಭಾವಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯರು, ಹೋರಾಟದ ಒಡನಾಳಿಗೆ ಆಗಿರ್ತಕ್ಕಂಥ ಶಿವಳಿಗೆ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಯಲ್ಲಪ್ಪ ಶಿವಳಿಗೆ ಅವರು ಈ ವಿಚಾರದ ಬಗ್ಗೆ ಮಾತಾಡಬೇಕು ಎಂದು ವಿವರಿಸಿಕೊಳ್ತೇನೆ. ನಮಸ್ಕಾರ ಕರ್ನಾಟಕ, ಎ9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ, ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.